ಇವತ್ತು ನಾವು ತುಂಬ ಸಾಫ್ಟ್ ಆಗಿರುವ ಅಷ್ಟೇ ರುಚಿಯಾಗಿರುವಂಥ ಪುಟ್ಟು ಹೇಗೆ ಮಾಡೋದಂತ ನೋಡೋಣ. ಈ ಪುಟ್ಟು ಮಾಡಲಿಕ್ಕೆ ಬೇಕಾಗುವ ಪುಟ್ಟು ಹುಡಿಯನ್ನು ಕೂಡ ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು 1 ಕಪ್ ಆಗುವಷ್ಟು ರಾ ರೈಸ್ ತೊಗೊಂಡಿದ್ದೇನೆ. ದೋಸೆ ಇಡ್ಲಿಗೆಲ್ಲ ಉಪಯೋಗಿಸುವ ಅಕ್ಕಿನ ತೊಗೊಳ್ಬೋದು. ಇದನ್ನು ನೀರು ಹಾಕಿ 1 ಗಂಟೆಗಳ ಕಾಲ ಹಾಗೆ ನೆನೆಸಿಟ್ಕೊಳ್ಬೇಕು. 1 ಗಂಟೆ ನಂತರ ನೀರನ್ನೆಲ್ಲ ಚೆನ್ನಾಗಿ ಬಸಿದು ಅಕ್ಕಿಯನ್ನು ಸರಿಯಾಗಿ ತೊಳ್ಕೊಂಡು ನೀರನ್ನು ಬಸಿದು ನಂತರ ಅದನ್ನು ಒಂದು ಸ್ವಚ್ಛವಾದ ಬಟ್ಟೆ ಮೇಲೆ ಈ ರೀತಿ ಹರಡ್ಕೊಳ್ಬೇಕು. ಇದನ್ನು 1 ಗಂಟೆ ಹೀಗೆ ಡ್ರೈ ಆಗಲಿಕ್ಕೆ ಬಿಡಿ. ಸಾಧ್ಯ ಆದರೆ ಫ್ಯಾನ್ ಅಡಿ ಇಟ್ಟು ಡ್ರೈ ಮಾಡಿಕೊಳ್ಳಿ. ಬಿಸಿಲಿನಲ್ಲಿ ಇಡೋದೆಲ್ಲ ಬೇಡ. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಮಗೆ ಪುಡಿ ಮಾಡಲಿಕ್ಕಿದೆ. ಪುಡಿ ಮಾಡಿರೋದು ಹೇಗಿರಬೇಕಂತೇಳಿದರೆ, ರವೆ ಇರ್ತದೆ ನೋಡಿ, ಗೋಧಿ ರವೆ, ಆ ಹದಕ್ಕೆ ಅದು ಬರಬೇಕು. ತುಂಬ ತರಿತರಿಯಾಗಿಯೂ ಕೂಡ ಪುಡಿ ಮಾಡಬಾರ್ದು. ಸ್ವಲ್ಪ ಕೈಯಲ್ಲಿ ಮುಟ್ಟಿದಾಗ ರವೆ ರವೆ ಥರ ನಮಗೆ ಅನಿಸ್ಬೇಕು, ಆ ರೀತಿ ಅದನ್ನು ರುಬ್ಕೊಳ್ಬೇಕು. ಹೀಗೆ ನಾವು ಮಾಡಿದರೂ ಕೂಡ ಕೆಲವೊಂದು ಸರಿ ಅದರಲ್ಲಿ ದೊಡ್ಡ ದೊಡ್ಡ ಅಕ್ಕಿ ಕಾಳು ಉಳಿತದೆ. ಹಾಗಾಗಿ ಒಮ್ಮೆ ಅದನ್ನು ಗಾಳಿಸ್ಕೊಳ್ಳೋದು ಒಳ್ಳೆಯದು. ಸರಿಯಾಗಿ ಹೀಗೆ ಗಾಳಿಸ್ಕೊಂಡಾಗ ಮೇಲ್ಗಡೆ ಅದು ಗಾಳಿಸಿದಾಗ ಕೆಳಗೆ ಬೀಳದೆ ಉಳಿಯುವಂಥ ಅಕ್ಕಿ ಕಾಳಿದೆ ನೋಡಿ, ಅಂದರೆ ಪುಡಿ, ಅದನ್ನು ನಾವು ಪುಟ್ಟು ಮಾಡಲಿಕ್ಕೆ ಉಪಯೋಗಿಸೋದು ಬೇಡ. ಇದನ್ನು ಬೇಕಿದ್ರೆ ನೀವು ದೋಸೆ ಹಿಟ್ಟು ರುಬ್ಬುವಾಗ ಹಾಕ್ಬೋದು, ಇಲ್ಲ ರೊಟ್ಟಿಗೆಲ್ಲ ಹಾಕ್ಬೋದು. ಈಗ ಇದು ನಮಗೆ ಬೇಕಾಗಿರುವ ಪುಟ್ಟು ಹುಡಿ. ನಿಮಗೆ ಅಂಗಡಿಯಲ್ಲಿ ರೆಡಿಮೇಡ್ ಸಿಗ್ತದೆ ಪುಟ್ಟು ಹುಡಿ, ಅದರ ಬದಲು ಈ ರೀತಿ ನಾವೇ ಮಾಡಿಕೊಳ್ಳೋದು ಒಳ್ಳೆಯದು. ಈಗ ಇದನ್ನು ಅಳತೆ ಸರಿಯಾಗಿ ಸಿಗಲಿ ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ. 1 ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಇದನ್ನು ಒಂದು ಬಾಣಲಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಎಣ್ಣೆ ಏನು ಹಾಕ್ತೇನೆ ಹಾಗೆಯೇ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ, ಸೀದು ಹೋಗಬಾರ್ದು. ಕನಿಷ್ಠ 1-7 ನಿಮಿಷ ಅದನ್ನ ಸಣ್ಣ ಉರಿಯಲ್ಲಿ ಹೀಗೆ ಕೈ ಆಡಿಸ್ತಾ ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ಇದನ್ನ ತೆಗೆದು ಪುನಃ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ಬೇಕು. ನಾನೊಂದು 1/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. 1 ಕಪ್ ಅಕ್ಕಿ ಪುಟ್ಟು ಹಿಟ್ಟು ತೊಗೊಂಡಿರೋದ್ರಿಂದ 1/4 ಚಮಚ ಉಪ್ಪು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಹೋಗಬೇಕು. ಸರಿಯಾಗಿ ಕಲಸ್ಕೊಳ್ಬೇಕು ಇದನ್ನು. ಇಲ್ಲಿ ಮಿಕ್ಸ್ ಮಾಡದೇ ಇದ್ದರೆ ಪುಟ್ಟು ಮಾಡುವಾಗ ಅದು ಸರಿಯಾಗಿ ಬೈಂಡಿಂಗ್ ಬರೋದಿಲ್ಲ. ನಾನು ಒಟ್ಟು 1/4 ಕಪ್ ನೀರು ಉಪಯೋಗಿಸಿದ್ದೇನೆ. ಇಲ್ಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಹೋಗಿದ್ದೆ. ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು. ಅದು ಮತ್ತೆ ಕಲಸಿದಾಗ ಉಂಡೆ ಉಂಡೆ ಇರಬಾರ್ದು ಆ ಅಕ್ಕಿ ಹಿಟ್ಟಿನಲ್ಲಿ. ಉಂಡೆ ಉಂಡೆ ಉಳಿಬಾರ್ದು, ಆದರೆ ಅದು ಹೇಗಿರಬೇಕು ಅಂದರೆ ನೋಡಲಿಕ್ಕೆ ಹುಡಿ ಹುಡಿ ಅನಿಸ್ತದೆ. ಆದರೆ ನೀವು ಕೈಯಲ್ಲಿ ಹೀಗೆ ಇಟ್ಟು ಇಟ್ಕೊಂಡು ಹೀಗೆ ಬೈಂಡಿಂಗ್ ಮಾಡಿದಾಗ ಅದು ಶೇಪ್ ಹಾಗೆ ತಗೊಳ್ಬೇಕು, ಆ ರೀತಿ ಇರಬೇಕು. ಈಗ ಇದು ಪುಟ್ಟು ಮಾಡಲಿಕ್ಕೆ ಸಿಗ್ತದೆ ನಮಗೆ. ನಿಮಗೆ ಯಾವುದೇ ಸ್ಟೀಲ್ ಪಾತ್ರೆ ಅಂಗಡಿಯಲ್ಲಿ ಸಿಗ್ತದೆ, ಇಲ್ಲ ಆನ್ಲೈನ್ ಕೂಡ ನೀವು ಚೆಕ್ ಮಾಡ್ಬೋದು. ಅದರ ಒಳಗಡೆ ಫಸ್ಟ್ 1 ಲೇಯರ್ ಹಸಿ ತೆಂಗಿನಕಾಯಿ ತುರಿ 2 ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ. ಬುಡದಲ್ಲಿ ಫಸ್ಟು ಅದನ್ನ ಹಾಕಿದ್ದೇನೆ. ಆಮೇಲೆ ನಾವು ಮಾಡಿಕೊಂಡಂಥ ಪುಟ್ಟು ಹಿಟ್ಟನ್ನು 1-5-6 ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತೆ ಪುನಃ ಇದರ ಮೇಲ್ಗಡೆ 2 ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನ ತುರಿ. ಈ ಹಸಿ ತೆಂಗಿನ ತುರಿ ಮಧ್ಯದಲ್ಲಿ ಹಾಕಿರೋದ್ರಿಂದ ನಾವು ಈ ಅಕ್ಕಿ ಹಿಟ್ಟುನಿಂದ ಬರುವ ಪುಟ್ಟು ಅದು ಸಪ್ರೇಟ್ ಆಗ್ತದೆ. ಹಾಗೆಯೇ ಒಟ್ಟು ನಾನು 3 ಸಣ್ಣ ಪುಟ್ಟು ಪೀಸ್ಗಳು ಬರೋ ಥರ 3 ಬಾರಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೇನೆ. ಮತ್ತು ಕೊನೆಯಲ್ಲಿಯೂ ಕೂಡ ಹಾಕಿದ್ದೇನೆ, ಮುಚ್ಚಳ ಮುಚ್ಕೊಂಡಿದ್ದೇನೆ. ಈಗ ಇದು ಪುಟ್ಟು ಆ ಮೇಕರ್ ಜೊತೆಗೆ ಸಿಗುವಂಥ ಸ್ಟೀಮರ್. ಇದರೊಳಗೆ ನೀರು ಹಾಕ್ತಾ ಇದ್ದೇನೆ. ನೀರು ತುಂಬ ಬೇಕಾಗೋದಿಲ್ಲ ಅದು ಬೇಯಿಸಲಿಕ್ಕೆ. ಇದನ್ನು ನೀರು ಸ್ವಲ್ಪ ಕುದಿ ಬರಲಿ, ಆಮೇಲೆ ನಾವು ಮಾಡಿಟ್ಕೊಂಡಂಥ ಪುಟ್ಟು ಮೇಕರ್ನ ಅದರ ಮೇಲೆ ಇಡಬೇಕು. 5 ನಿಮಿಷ ದೊಡ್ಡ ಉರಿಯಲ್ಲಿ ಆ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. 5 ನಿಮಿಷ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೇನೆ. ಅದು ಮೇಲ್ಗಡೆ ಆ ರಂಧ್ರಗಳಲ್ಲಿ ನಿಮಗೆ ಹಬೆ ಹೋಗುವಾಗ ಗೊತ್ತಾಗ್ತದೆ ಅದು ಬೆಂದಿದೆ ಅಂಥೇಳಿ. ನಂತರ ಈ ಪುಟ್ಟು ಮೇಕರ್ ಜೊತೆ ಒಂದು ಕಡ್ಡಿ ಬರ್ತದೆ, ನೀವು ಬೇರೆ ಯಾವುದೇ ಸೌಟನ್ನು ಕೂಡ ಉಪಯೋಗಿಸ್ಬೋದು. ನಿಧಾನಕ್ಕೆ ಬುಡದಿಂದ ಅದನ್ನು ಹೀಗೆ ಪ್ರೆಸ್ ಮಾಡಿದರೆ ಪುಟ್ಟು ಹೊರಗೆ ಬರ್ತದೆ. ನಿಧಾನಕ್ಕೆ ಮಾಡಿ, ಇಲ್ಲದಿದ್ದರೆ ಪುಟ್ಟಿ ಹುಡಿ ಹುಡಿ ಆಗ್ತದೆ, ಸರ್ವ್ ಮಾಡುವಾಗ ಚೆನ್ನಾಗಿರೋದಿಲ್ಲ ನೋಡಲಿಕ್ಕೆ. ಎಲ್ಲಿ ನಾವು ಕಾಯಿ ತುರಿ ಇಟ್ಟಿದ್ದೇವೆ ನೋಡಿ, ಅಲ್ಲಿ ಸುಲಭದಲ್ಲಿ ಅದು ಸಪ್ರೇಟ್ ಆಗ್ತದೆ. ಸಾಮಾನ್ಯವಾಗಿ ಇದನ್ನ ಕಡಲೆ ಸಾರು ಜೊತೆ ಸರ್ವ್ ಮಾಡ್ತಾರೆ. ನಾನಿಲ್ಲಿ ಬಾಳೆಹಣ್ಣು ಮತ್ತು ಸಕ್ಕರೆ ಜೊತೆ ಸರ್ವ್ ಮಾಡಿದ್ದೇನೆ. ನಿಮ್ಮ ಇಷ್ಟಕ್ಕೆ ಬಂದ ಹಾಗೆ ನೀವು ಸೈಡ್ ಡಿಶ್ ಇಟ್ಕೊಳ್ಬೋದು. ಇದು ನೋಡಿ ತುಂಬ ಸಾಫ್ಟಾಗಿ ಡಿಲಿಷಿಯಸ್ ಆಗಿ ಇರ್ತದೆ, ಮತ್ತು ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.